ಸೊ ಇನ್ನೊಂದ್ಸಲ ನಿಮ್ಗೆ ಅದು ಹಾಡು ಕೇಳಿಸ್ಬಿಡ್ತೀನಿ ಬೊಂಬೆ ನಿಮ್ಮ ಫೇವ್ರೇಟ್ ಹಾಡು ಕೂಡ ಅದು ಸೊ ನೋಡೋಣ ಸೊ ಆ್ಯಕ್ಚುಲಿ ಎಷ್ಟು ಸಮಯ ಕೊಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಭಾಳ ಕಡಿಮೆ ತುಂಬ ಕೊಡೋಕ್ಕೆ ಇಲ್ಲ ಆಗಲ್ಲ ಮೊದ್ಲಿಂದ ನಾವು ಅಧಿಕಾರದಲ್ಲಿ ಇದ್ದಾಗ ಅಂತಲ್ಲ ಅಧಿಕಾರ ಇಲ್ದಾಗಲೂ ಕೂಡ ಜನ ಜನರ ಮಧ್ಯನೇ ಇರ್ತೀವಿ ನಾವು ಓಕೆ ಕ್ಷೇತ್ರಕ್ಕೆ ಹೋಗ್ಲಿ ಹೋಗಲಿ ರಾಜ್ಯದಲ್ಲಿ ಪ್ರವಾಸ ಮಾಡಲಿ ಅಥವಾ ಬೆಂಗಳೂರಲ್ಲಿ ನಿರಂತರವಾಗಿ ಜನರ ಇರೋದ್ರಿಂದ ಭಾಳ ಕಡಿಮೆ ಸಮಯ ಓಕೆ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ ನಾನು ಅದೃಷ್ಟವಂತರಿದ್ದೀನಿ ಓಕೆ ಇಬ್ಬರು ಮೆರಿಟ್ ಮೇಲೆ ಇದ್ದಾರೆ ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನು ಪಿ ಯು ಸಿ ಮಾಡಿ ಪರ್ಡಿ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಅವನು ಮೆರಿಟ್ ಹೋಗಿರೋದು ಓದಿರೋದು ಓಕೆ ಆಮೇಲೆ ಸಿಂಗಪುರಲ್ಲಿ ಕೆಲಸ ಮಾಡ್ದ ಮತ್ತು ಅಲ್ಲಿ ಎಮ್ ಬಿ ಎ ಮಾಡ್ದೆ ಈಗ ನನ್ನ ಇಂಡಸ್ಟ್ರೀಸ್ ನೋಡ್ಕೊಳ್ತಾ ಇದ್ದಾನೆ ಮಗಳು ಆರ್ಕಿಟೆಕ್ಚರು ಅವಳು ಕೂಡ ಮೊನ್ನೆ ಪಾಸಾಗಿ ಈಗ ಕೆಲಸ ಮಾಡ್ತಾ ಇದ್ದಾಳೆ ಒಂದು ಫಾರ್ಮಲ್ಲಿ ಇಬ್ರು ಎಲ್ಲಿಯೂ ಕೂಡ ನಾನು ಇನ್ಫ್ಲುಯೆನ್ಸ್ ಮಾಡೋ ಅವಶ್ಯಕತೆ ಬರಲಿಲ್ಲ ಅವ್ರು ವಿದ್ಯಾಭ್ಯಾಸ ಮಾಡುವಾಗಲೂ ಬರಲಿಲ್ಲ ಈಗ ಕೆಲಸ ಪಡ್ಕೊಳ್ಳೋದ್ರಲ್ಲಿ ಅವರು ಸ್ವಂತ ಅವ್ರ ಮೆರಿಟ್ ಮೇಲೆ ಪಡ್ಕೊಂಡಿದ್ದಾರೆ ನನ್ನ ಮಗಳು ಕೂಡ ಸ್ವಂತ ಮೆರಿಟ್ ಮೇಲೆ ಪಡ್ಕೊಂಡಿದ್ದಾಳೆ ಅವಳಿಗೆ ಬೇಕಾದರೆ ನಾನು ಟಾಪ್ ಆರ್ಕಿಟೆಕ್ಟ್ ಆಫ್ ಬೆಂಗಳೂರು ಬಾಂಬೆ ಎಲ್ಲ ಇದ್ದಾರೆ ಅವಳು ಹೇಳಿದ್ರು ನಿನ್ನ ನಿನ್ನ ಯಾವುದು ಬೇಡ ನಾನೇ ಕಾಣ್ಕೊಳ್ತೀನ ಒಂದು ಆರ್ಡಿನರಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ರೇರ್ ಈ ರೀತಿಯಾಗಿ ಹೌದು ಹೌದು ಯಾಕೆಂದ್ರೆ ಅಧಿಕಾರದಲ್ಲಿ ಇರಬೇಕಾದ್ರೂ ದುರುಪಯೋಗ ಮಾಡಿಕೊಳ್ಳುವಂಥ ಮಕ್ಕಳೇ ತುಂಬ ಜನ ಕಾಣಿಸ್ತೀವಿ ಹೌದು ತುಂಬ ರೇ ಇಲ್ಲ ನನ್ನ ಮಕ್ಕಳಿಗೆ ಅದೇನೂ ಗೊತ್ತಿಲ್ಲ ಮೊದಲಿಂದನೂ ತಮ್ಮದೇ ಆದ ರೀತಿಯಲ್ಲಿ ಬೆಳಿಬೇಕನ್ನುವಂಥದ್ದು ಒಂದಿದೆ ಓಕೆ ಓಕೆ ಸೊ ಇನ್ನೊಂದು ವಿಚಾರಗಳನ್ನು ಕೇಳಬೇಕು ನಿಮ್ಮ ಹತ್ರ ಶಾಲೆಯ ವಿಚಾರದಲ್ಲಿ ತುಂಬ ಒಳ್ಳೆಯ ಸ್ನೇಹಿತರು ಯಾರಿದ್ದಾರೆ ನಿಮಗೆ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಭಾಳ ಜನ ಇದ್ದಾರೆ ಓಕೆ ಇನ್ನೂ ಕ್ಲೋಸ್ ಆಗಿರುವಂಥವ್ರು ಈಗ ಇದ್ದಾರೆ ಈಗ ಈಗಲೂ ಮೊನ್ನೆ ನಾನು ಹುಬ್ಬಳ್ಳಿಗೆ ಹೋದಾಗ ಓಕೆ ಒಂದು ಐದಾರು ಜನ ಬಂದಿದ್ರು ನಾವು ಒಟ್ಟಿಗೆ ಸೇರಿ ಸಾಯಂಕಾಲ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ದೀವಿ ನನಗೆ ಭಾಳ ಜನ ಇದ್ದಾರೆ ಒಂದು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಶಾಲೆಯಲ್ಲಿರೋರು ಸಂಪರ್ಕದಲ್ಲಿದ್ದಾರೆ ತರಲೆ ಮಾಡ್ತಿದ್ರೆ ಅವಾಗೆಲ್ಲ ಹೌದೌದು ಅದಿರೋದೇ ಇಲ್ಲ ಏನೇನು ತರಲೆ ಏನೇನು ಮಾಡಿದ್ರಿ ಅಯ್ಯೋ ಒಂದು ಸತಿ ಶಾಲೆಯಲ್ಲಿ ಇದ್ದಾಗ ಒಂದು ಸಿನಿಮಾ ಬಂದಿತ್ತು ಬಾಬಿ ಅಂತ ಬಾಬಿ ಹಿಂದಿ ಬಾಲಿವುಡ್ ಓಕೆ ಅದು ನಮ್ಮ ಫ್ರೆಂಡ್ ಥಿಯೇಟ್ರಿಗೆ ಬಂದಿತ್ತು ನಾವು ಕ್ಲಾಸ್ನಲ್ಲಿರುವಂಥ ಇಪ್ಪತ್ತು ಹುಡುಗರು ಒಟ್ಟಿಗೆ ಒಂದು ಸತಿಗೆ ಹೋಗಿದ್ವಿ ಓಕೆ ಕ್ಲಾಸ್ ಹೋಗ್ಬಿಟ್ವಿ ಬಂಕ್ ಬಂಕ್ ಬಂಕೊಡ್ದು ಹೋದ್ವಿ ಅದು ಭಾಳ ಪ್ರಸಿದ್ಧವಾದಂಥ ಸಿನಿಮಾ ಅದು ಹೌದು ತುಂಬ ಅದು ಅದು ನೋಡಿ ನೆಕ್ಸ್ಟ್ ಡೇ ಎಲ್ಲ ನಮ್ಮನ್ನು ಹೊರಗಡೆ ನಿಲ್ಲಿಸ್ಬಿಟ್ರು ಅದು ಹೆಂಗೆ ಹೋದ್ರೆ ನೀವು ಅಂತೆಲ್ಲ ಗಲಾಟೆ ಮಾಡಿ ಆಮೇಲೆ ನಿಮ್ಮ ಪೇರೆಂಟ್ಸಿಂದ ಲೆಟರ್ ತೊಗೊಂಡು ಬನ್ನಿ ಅಲ್ಲಿವರೆಗೂ ನಾವು ಒಳಗಡೆ ಬಿಡಲ್ಲ ಅಂದರು ಹೊರಗಡೆ ಬಂದು ಏನು ಮಾಡೋದು ಅವನು ನಮ್ಮ ಫ್ರೆಂಡಿಂದ ಟೇಟ್ರಲ್ವಾ ಅವ್ನು ಕೇಳಿದ್ವಿ ಮತ್ತೆ ನಡಿ ಅಂತ ಎರಡನೇ ದಿವಸ ಹೋದ್ವಿ ಮೂರನೇ ದಿವಸ ಹೋದ್ವಿ ಆವಾಗ ಅವ್ರಿಗೆ ಗೊತ್ತಾಯ್ತು ಇವರು ಇದನ್ನೇ ಮಾಡಿ ಕೊನೆಗೆ ಕರೆದು ಬೈದು ಆಮೇಲೆ ಅವರ ಪೇರೆಂಟ್ಸ್ ಗೆ ಅವರೇ ಲೆಟರ್ ಬರ್ದು ಓಕೆ ಮನೆಯಲ್ಲೇ ಲ ಆಮೇಲೆ ಮತ್ತೆ ಎತ್ತಾತ್ರು ಸ್ಕೂಲ್ ಬಂದು ಸೊ ಇದು ಒಂದು ಇನ್ಸಿಡೆಂಟ್ ಇದು ಒಂದು ಈ ತರ ತುಂಬಾ ಇದೆ. ಸೊ ಅದೆಲ್ಲ ಮೆಲುಕ ಹಾಕೋಣ. ನಮ್ಮ ಜೊತೆಗೆ ಮುರಗೇಶ್ ಬೆಂಡಿಗೇರಿಯವರು ಇದ್ದಾರೆ. ಹಾ ಮುರಗೇಶ್ ಬೆಂಡಿಗೇರಿ ತುಂಬಾ ಫ್ರೆಂಡ್ ಒಂದನೇ ತರಗತಿಯಿಂದ 10ನೇ ತರಗತಿ ವರೆಗೆ ನಿಮ್ಮ ಜೊತೆ ಇರೋರು. ಸರ್ ನಮಸ್ಕಾರ. ಮುರುಗೇಶ್ ಸರ್ ಧ್ವನಿ ಕೇಳಿಸ್ತಾ ಇದ್ಯಾ? ನಮಸ್ಕಾರ. ನಿಮ್ಮ ಗೆಳೆಯರಾಗಿರುವಂತಹ ರಾಜ್ಯದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ಇದ್ದಾರೆ ನೇರ ಪ್ರಸಾರದಲ್ಲಿ ಹೌದು ನಮಸ್ಕಾರ ಬಸವಣ್ಣ ಹಾಂ ಏನು ಮುರುಗೇಶ್ ಆರಾಮಿದೆಯಾ ಶಿವ ಹ್ಯಾಪಿ ಗಣೇಶ್ ಚತುರ್ಥಿ ಹಾಂ ಥ್ಯಾಂಕ್ ಯು ಸೇಮ್ ಟು ಯು ಹಾಂ ಆರಾಮಿದ್ದೇನೆಪ್ಪ ಆರಾಮದೇನೆ ಹ್ಞೂ ಹೌದು ಅಲ್ಲ ಅವ್ರು ಮುಖ್ಯಮಂತ್ರಿ ಆಗ್ಯಾರ ನಿಮ್ಗೆ ಏನು ಅನಿಸೋದಿಲ್ಲ ನೀ ಹೀಗೆ ಹಲೋ ಹಲೋ ಕೇಳಿಸ್ತದೆ ಇಲ್ಲ ಮುರುಗೇಶ್ ಮುರುಗೇಶ್ ಕೇಳಿಸ್ತಾ ಇದೆಯಲ್ಲ ಹಾ ಹೇಳಿ ಅಲ್ಲ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನು ಅನ್ಸಲ್ವಾ ಹಳೆಯ ಗೆಳೆಯ ಗೆಳೆಯನ ರೀತಿಯಲ್ಲೇನೆ ಆರಾಮಾಗಿ ಮಾತಾಡ್ತೀರ ಅವ್ರ ಜೊತೆಗೆ ಈಗ್ಲೂ ಹೌದ್ರಿ ಅವ್ರ ಮೊದ್ಲು ಹೇಗಿದ್ರು ಅದೇ ತರಾನೇ ನಮಗೆ ಟ್ರೀಟ್ ಮಾಡ್ತಾರ ಸಿಕ್ಕಲ್ಲಿ ಮಾತಾಡಿಸ್ತಾರ ಆಮ್ಯಾಗ ಮೊನ್ನೆ ಒಂದ್ ಸಂದರ್ಭ ಬಂದಿತ್ತು ಇಲ್ಲೇ ಮಾತಾಡ್ಸಿ ನಾವು ಮುಂದೆ ನಮ್ಮ ಅಷ್ಟಕ್ಕೆ ನಾವು ಇಲ್ಲೆಲ್ಲ ಗದ್ಲ ಇತ್ತು ಮನೆಯಲ್ಲಿ ಅವ್ರಿಗೆ ವಿಶ್ ಮಾಡಿದ್ವಿ ಆಲ್ ಅವರ್ ಫ್ರೆಂಡ್ಸ್ ವಿಶ್ ಟೈಮ್ ವಿ ವೆಂಟ್ ಔಟ್ ನಾವೆಲ್ಲರೂ ಕೂಡ ಇಲ್ಪ ಮತ್ತೆ ಎಲ್ಲರೂ ಒಂದ್ ಕಡೆ ಕುಡೂ ವಿಶ್ ಮಾಡಿದ್ವಿ ಅಂತ ತಿಳ್ಕೊಂಡು ನಾವು ಹೋಟೆಲ್ಗೆ ಹೋಗಿದ್ವಿ ಆದಿನ್ ನಾವು ವಿರ್ ಹ್ಯಾಪಿ

ಅಲ್ಲಿ ಡೂಡೋ ಗಾಡಿಯಲ್ಲಿ ಮಾಡ ಭಾಳ ಜನ ಮಾಡ್ತಿದ್ರು ಭಾಳ ಚೆನ್ನಾಗಿರ್ತಿತ್ತು ಎಲ್ಲೂ ನೆನೆಸ್ಕೊಂಡ್ರೆ ಭಯ ನೀರು ಬರುತ್ತೆ ಅಲ್ಲಿ ಒಬ್ಬ ಸ್ವಾಮಿ ಅಂತಿದ್ದ ಹಿರೇಮಠ ಅಂತ ಅವನು ಭಾಳ ಚೆನ್ನಾಗಿ ಮಾಡ್ತಿದ್ದ ಓಕೆ ಸೊ ನಾವು ರಾತ್ರಿ ಏನಾದ್ರು ಓದೋ ಅಲ್ಲಿ ಓದುವಾಗ ಏನಾದ್ರು ಹಾಗಾದರೆ ಹನ್ನೆರಡು ಗಂಟೆವರೆಗೂ ಓದಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಗಿರ್ಮಿಟ್ ಮಿರ್ಚಿಟ್ಟಿದ್ದು ತಿಂದು ಇದ್ದರು

ಕ್ರಿಕೆಟ್ ಆಡೋದು ಎಲ್ಲ ಕೆಲಸ ಮಾಡ್ತಾ ಇತ್ತು ಬಹಳ ಚೆನ್ನಾಗಿತ್ತು ಒಳ್ಳೆ ಸಂಬಂಧ ಇತ್ತು ಎಲ್ಲರೂ ಹೋಗ್ಬಿಟ್ಟು ತರಲೆ ಕೆಲಸ ಮಾಡಿಬಿಟ್ಟು ಜಗಳ ಮಾಡ್ಬಿಟ್ಟು ಯಾವ್ದು ಇಲ್ವಾ ಆ ಆಗಿದೆ ಈ ಒಂದ್ಸತಿ ನಮ್ಮ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸ್ ಒಳಗಡೆನೆ ಜಗಳಾಗಿತ್ತು ಆದಾಗ ಹೊರಗಡೆ ಬೇರೆ ಸ್ಕೂಲ್ನವ್ರು ಬಂದು ಗಲಾಟೆ ಆಗಿತ್ತು ಸ್ಕೂಲಲ್ಲಿ ಸ್ಕೂಲ್ ಸ್ಕೂಲ್ ವಾರ್ ಆಗಿತ್ತು ಅದು ಸತಿ ಅವಾಗ ಇವನು ನೋಡೋಕಂಗೆ ಇದ್ದಾನೆ ಆದರೆ ಇವ್ನಿಗೆ ಧೈರ್ಯ ನಾವು ನಮ್ಮ ನಮ್ಮ ಫ್ರೆಂಡನಿಗೆ ರಕ್ಷಣೆ ಮಾಡೋದಕ್ಕಂತ ಹೋದ್ವಿ ಹೋಗಿ ಅಲ್ಲಿ ಪಾಪ ಅವನು ಒಬ್ಬನೇ ಸಿಕ್ಕಿದ್ದ ಅವ್ರು ನಾಲ್ಕೈದು ಜನ ಅವ್ನಿಗೆ ಹೊಡಿತಾಯಿದ್ರು ಓಕೆ ಇವನು ಹೇಳೋದು ಏಯ್ ಬೆಳೆ ತೆಗಿಲೆ ಹೊಡೆಯೋಣ ಅಂತಂದು ಆಮೇಲೆ ಆಗಿ ಎಲ್ಲ ಆಗಿ ಗಲಾಟೆ ಆಗಿ ಮತ್ತು ಸ್ಕೂಲವರೆಲ್ಲ ಬಂದು ಮಾಡಿದರು ಯೋ ಏನಾಯ್ತು ಬಡ ಏನ ಬೇಕಲ್ಲ ಮಾಡಿದ್ವಿ ಹೌದೇನು ಸರ್ ಮುರುಗೇಶ್ ಸರ್ ಫುಲ್ ಫುಲ್ ಪವರ್ಫುಲ್ ಅಂತ ನೀವ ಧೈರ್ಯ ವಡ ಏ ಪವರ್ಫುಲ್ ಅಂತ ಏನಲ್ರಿ ವಟ್ ತಪ್ಪು ಇದ್ದಾಗ ತಪ್ಪು ಇದ್ದಾಗ ಗುದ್ದಾಡ್ತಿದ್ದೀವಿ ಬಿಡುತ್ತಿಲ್ಲ ನಮಗೆ ನಮ್ಮ ಗ್ರೂಪ್ ಆಗಿನ ವಿಸ್ಟ್ ಟು ಫೈಟ್ ಫಾರ್ ದ ರೈಟ್ ಒನ್ ಈಗ್ ಈಗ್ ಮನಸ್ಸು ಬರಲ್ಲ ಅನ್ರಿ ಹೇಂಗ್ ತರ ಮಾಡಕ ಓಕೆ ದೇರಿ ಹೇಂಗ್ ಮುಂದು ಏ ಅಲ್ರಿ ಈಗ ಎಲ್ಲ ಏಜ್ ಆಯ್ತು ಅಂತದೆಲ್ಲಾನು ಅನುಭವಲಿಂದ ಅದ್ ಗುದ್ದಾಡಿದ್ರಾಗ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಅಂತ ಅಂತದೇನು ಮಾಡಂಗಿಲ್ಲ ಈಗೇನು ಮಾಡೋದಿಲ್ಲ ಈಗ ಓಕೆ ಸರಿ ಮುರುಗಿ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ ಹಳೆಯ ನೆನಪುಗಳನ್ನ ಮೆಲಕ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಇಷ್ಟೊತ್ತಮ್ಮ ಜೊತೆಗೆ ಜಾಯ್ನ್ ಆದ್ರಿ